ನೋಡಿ ಈ ತರ ನಮಗೆ ಜಡೆ ಇಂದಂಗೆ ಕಾಣುತ್ತೆ ಈ ಪ್ಯಾಟರ್ನ್ ನಮಗೆ ಕಟ್ಟಕ್ಕೆ ಒಂದ ಸುಗಂಧರಾಜ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಕಲ್ಕಟ್ಟಾ ಮರಳೆ ಅಂತ ಬರುತ್ತಲ್ಲ ಅದಾದರೂ ಕಾರ್ಡ್ ದಪ್ಪ ಇರುತ್ತೆ ಅದು ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ಸಿಂಪಲ್ ಒಂದು ಎರಡು ಸಲ ಟ್ರೈ ಮಾಡಿದ್ರೆ ಹೂ ಕಟ್ ಅಭ್ಯಾಸ ಇರೋರಿಗೂ ಕಟ್ಟದೇ ಇರೋರಿಗೂ ಹೊಸದಾಗಿ ಕಲಿಯೋರಿಗೂ ಎಲ್ಲರಿಗೂ ಬರುತ್ತೆ ನನ್ನ ಪ್ರಕಾರ ಹೇಳೋದಾದರೆ ಎರಡೂ ಕಡೆ ಹೂ ಇಟ್ಕೊಂಡು ಕಟ್ಟದೇ ಕಷ್ಟ ಇದಿನ್ನೂ ಈಸಿ ಅಂತಲೇ ಅನಿಸುತ್ತೆ ನನಗೆ ನೋಡಿ ಇಲ್ಲಿ ಮಧ್ಯದಲ್ಲಿ ನಿಮಗೆ ಜಡೆ ಥರ ಬಂದಿದೆ ಈ ಉಲ್ಲನ್ನು ಅಷ್ಟೇ ನಮಗೆ ಟೂ ಪ್ಲೈ ತ್ರೀ ಪ್ಲೈ ಫೋರ್ ಪ್ಲೈ ಬರುತ್ತಲ್ಲ ಯಾವ ಪ್ಲೈ ಬೇಕಾದರೂ ತೊಗೋಬೋದು ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿ ಬರುತ್ತೆ ತುಂಬ ದಪ್ಪ ಉಲ್ಲನ್ ಚೆನ್ನಾಗಿರಲ್ಲ ಆಮೇಲೆ ಈ ಥರ ಕಟ್ಬಿಟ್ಟು ನಾವು ಫೋಟೋಗೂ ಹಾಕ್ಬೋದು ದೀಪಾಲೆ ಕಂಬಕ್ಕೆ ಹಾಕ್ಬೋದು ಕಳ್ಶಕ್ಕೆ ಹಾಕ್ಬೋದು ಕಲ್ಕಟ್ಟಾ ಮರಳೆ ನಾವು ಕಟ್ಟಿದ್ರೆ ನಮ್ಮ ಜಡೆಗೂ ಮುಡ್ಕೋಬೋದು ನಾಟ್ ಹಾಕ್ಕೊಂಡಾಗಲೂ ಸೈಡ್ಗೆ ಮುಡ್ಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ನಿಮಗೆ ಇದೇ ಪ್ಯಾಟ್ರನಲ್ಲಿ ಇನ್ನೊಂದು ವೆರೈಟಿ ತೋರಿಸ್ತೀನಿ ಅದಕ್ಕೂ ಸ್ಟಾರ್ಟಿಂಗ್ ಹೀಗೆ ಇರುತ್ತೆ ನಾವು ನಾಟ್ ಹಾಕ್ಕೊಳ್ಳೋದು ಎಲ್ಲಾನು ಈಗ ಸೆಕೆಂಡ್ ಫ್ಲವರ್ ಇಟ್ಬಿಟ್ಟು ಅದನ್ನು ಸೇರಿಸಿ ಫಸ್ಟ್ ಫ್ಲವರ್ ಸೆಕೆಂಡ್ ಫ್ಲವರ್ ಎರಡೂ ಸೇರಿ ನಾಟ್ ಹಾಕೋಬೇಕು ಸಿಂಪಲ್ ನಾಟ್ ಅಷ್ಟೇ ಈಗ ಥರ್ಡ್ ಫ್ಲವರ್ ಇಟ್ಬಿಟ್ಟು ಫಸ್ಟನ್ನ ಬಿಟ್ಟು ಸೆಕೆಂಡು ಥರ್ಡ್ ಹಿಂಗೆ ಹಾಕಿ ಹಿಂಗೆ ನಾಟ್ ಹಾಕಬೇಕಾಗಿಲ್ಲ ನಾವು ಸುಮ್ಮನೆ ಹೀಗೆ ಸುತ್ತಿದ್ರೆ ಸಾಕು ಕೂರುತ್ತದು ಈಗ ನಮಗೆ ಹೂ ಕಟ್ಟಕ್ಕೆ ಬರಲ್ಲ ಅನ್ನೋರು ಈ ಥರ ಮಾಡ್ಬೋದು ಇದು ಹಾ ಅದೇ ಅಷ್ಟು ಫಸ್ಟ್ ಪ್ಯಾಟ್ರನ್ ಅಷ್ಟೇ ಟೈಟಾಗೇ ಇರುತ್ತೆ ಅದು ನಮಗೆ ಜಡೆ ಎಂಡಂಗೆ ಬಂದಿರುತ್ತೆ ಬಟ್ ಇದು ಆ ಥರ ಬರಲ್ಲ ಸುಮ್ಮನೆ ಫ್ಲವರ್ ಸೆಕ್ಯೂರ್ ಆಗಿರುತ್ತೆ ನೋಡಿ ರಿವರ್ಸಲ್ಲಿ ಹೀಗಿರುತ್ತೆ ಫ್ರಂಟಲ್ಲಿ ಹೀಗಿರುತ್ತೆ ಇದು ಹಾಕೋದ್ರಿಂದ ಏನು ಬೆನಿಫಿಟ್ ಅಂತ ನಿಮಗೆ ತೋರಿಸ್ತೀನಿ ಈ ರಿಂಗ್ ನಿಮಗೆ ಹಾರ್ಡ್ವೇರ್ ಶಾಪಲ್ಲಿ ಇಲ್ಲ ಫೋಟೋ ಮಾಡ್ತಾರಲ್ಲ ಅವ್ರ ಹತ್ರ ಸಿಗುತ್ತೆ ಈ ಥರ ನಾವು ಆ ಕಡೆ ಈ ಕಡೆ ಎರಡೂ ಕಡೆ ಹುಲ್ಲನ್ನು ದಾರ ಯಾವ ಹಾರ ಬೇಕಿದ್ರೂ ಅದಕ್ಕೆ ಈ ಥರನೇ ಹಾಕೋಬೋದು ಟೈಟಾಗಿ ಹಾಕ್ಕೊಳ್ಳಿ ಹಿಂಗೆ ನಾಟ್ ಚೆಕ್ ಮಾಡ್ಕೊಳ್ಳಿ ನಾವು ಹೊರಗಡೆಯಿಂದ ತಂದಿರೋ ಹೂನಾರಕ್ಕೂ ಈ ಥರ ನಾವು ಮನೇಲಿ ರೆಡಿ ಇಟ್ಕೊಂಡಿರೋ ರಿಂಗ್ಗಳನ್ನ ಹಾಕ್ಬೋದು ಹಾಕ್ಬಿಟ್ರೆ ನಮಗೆ ಬೆಳಗ್ಗೆ ಎದ್ದು ಸ್ಟೂಲ್ ಹಾಕ್ಕೊಂಡು ನಾವು ಫೋಟೋಗೆ ಹಾರ ಹಾಕುವಾಗ ಒಂದು ಅಷ್ಟು ಸಲ ಸುತ್ತಿ ನಾವು ಪೂಜೆ ಕೂತ್ಕೊಂಡಾಗ ಧಡ್ಡೆ ಅಂತ ಬೆಳತ್ತೆ ಈ ಥರ ನಾವು ರಿಂಗ್ ಹಾಕ್ಬಿಟ್ಟು ಆ ರಿಂಗ್ನ ಹಿಂಗೆ ಆ ಕಡೆ ಈ ಕಡೆ ಇರೋ ಮಳೆಗೆ ಹಿಂಗೆ ಸಿಗಿಸ್ಬಿಟ್ರೆ ಯಾವುದೇ ಕಾರಣಕ್ಕೂ ಫೋಟೋಯಿಂದ ಹೂ ಬೀಳಲ್ಲ ನಾವು ಪೂಜೆ ಮಾಡೋವಾಗ ಎದ್ದು ಎದ್ದು ಅದನ್ನು ಸರಿ ಮಾಡಬೇಕಾಗಿಲ್ಲ ಆಮೇಲೆ ನಾವು ಅಕಸ್ಮಾತು ಎರಡು ಮೂರು ಹಾರ ಹಾಕ್ತೀವಿ ಫೋಟೋಗೆ ಅಂದಾಗ ಈ ಥರ ಒಂದು ರಿಂಗ್ಗೆ ನಾವು ಹಾರ ಎಲ್ಲ ಸೆಟ್ ಮಾಡಿಕೊಂಡು ಮಾರನೇ ದಿನ ಬೆಳಗ್ಗೆ ಫೋಟೋಗೆ ಸಿಗಿಸ್ಬಿಡ್ಬೋದು ಎರಡು ಮೂರು ಹಾರ ಒಂದೇ ರಿಂಗ್ಗೆ ಹಾಕ್ಬೋದು ನೋಡಿ ಈ ಥರ ನಾವಿಲ್ಲೇ ಕೆಳಗಡೆ ಇಟ್ಕೊಂಡು ಹಿಂಗೆಲ್ಲ ರೆಡಿ ಮಾಡಿಕೊಂಡು ಬೇಕಾ ನಾವು ಫೋಟೋಗೆ ಸಿಗಿಸ್ಬಿಡ್ಬೋದು ಒಂದು ರಿಂಗ್ನ ಫ್ರೆಂಡ್ಸ್ ಇದೊಂದು ಪುಟ್ಟದ್ದು ಹಾರ ಮಾಡಿದ್ದೀನಿ ನಾನು ಇದನ್ನು ಹೀಗೆ ಬೇಕಾ ನಾವು ದೇವ್ರಿಗೆ ಏರಿಸ್ಬೋದು ಇಲ್ಲ ನೋಡಿ ನಾನೊಂದು ಸ್ಮಾಲ್ ಟ್ರಿಕ್ ತೋರಿಸ್ತೀನಿ ನಿಮಗೆ ಈ ಥರ ಎಡ್ಜಸ್ಟ್ ಟ್ರಿಮ್ ಮಾಡಿಬಿಟ್ರೆ ಇನ್ನೂ ಒಂದು ಸ್ವಲ್ಪ ನೀಟಾಗಿ ಕಾಣುತ್ತೆ ನಮಗೆ ಇಲ್ಲ ಬೇಡ ನಮ್ಗೆ ಹೀಗೆ ಚೆನ್ನಾಗಿದೆ ಅಂದರೆ ಹಾಗೆ ಹೇರಿಸ್ಬೋದು ಅದು ನಮ್ಮ ಚಾಯ್ಸು ಫ್ರೆಂಡ್ಸ್
ಹಾರ ಕಟ್ಟ ಪ್ಯಾಟ್ರನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಸುನೀತಾ ಅವರಿಗೆ ನನ್ನ ಧನ್ಯವಾದಗಳು.